ಸಿಎಂ ಇಬ್ರಾಹಿಂ ಇವತ್ತು ನಿರ್ಣಾಯಕವಾದಂತ ಒಂದು ಸಭೆಯನ್ನ ನಡೆಸಲಿದ್ದಾರೆ. ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಅವರು ಹೇಳಿದ್ರು ಈ ಹಿಂದೆ ಸುದ್ದಿಗೋಷ್ಠಿಯಲ್ಲಿ ಅಕ್ಟೋಬರ್ 16ಕ್ಕೆ ನಿರ್ಧಾರ ಹೇಳ್ತೀನಿ ಅಂತ. ಬಿಜೆಪಿ ಜೆಡಿಎಸ್ ಮೈತ್ರಿ ಹಿನ್ನೆಲೆ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಜೆಡಿಎಸ್ನಲ್ಲೂ ಬಿಜೆಪಿಯಲ್ಲೂ ಕೂಡ. ಆದರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ನೇತೃತ್ವದಲ್ಲಿ ಒಂದು ಸಭೆ ಇದೆ. ಬಹಳ ಇಂಪಾರ್ಟೆಂಟ್ ಇದು. ಜೆಡಿಎಸ್ ಅನ್ನು ತೋರಿತಾರ ಹಾಗಾದ್ರೆ ಅಸಮಾಧಾನಿತ ನಾಯಕರೊಂದಿಗೆ ಇಬ್ರಾಹಿಂ ಚರ್ಚೆನ ಮಾಡಲಿದ್ದಾರೆ. ಅವರು ಹೇಳಿದ್ರು ನಮ್ಮ ಆಪ್ತರು ಕಾರ್ಯಕರ್ತರು ಅಭಿಮಾನಿಗಳ ಜೊತೆ ಒಂದು ಸಭೆ ಮಾಡಿ ಆಮೇಲೆ ನಿರ್ಧಾರ ಮಾಡ್ತೀನಿ ಅಂತ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಸಭೆ ಆಗುತ್ತೆ. ಸಭೆಯಲ್ಲಿ ಬರುವಂಥ ಅಭಿಪ್ರಾಯಗಳ ಮೇಲೆ ನಿರ್ಧಾರ ಆಗಬಹುದು. MLA MLC ಜಿಲ್ಲಾಧ್ಯಕ್ಷರು ಮುಖಂಡರು ಕಾರ್ಯಕರ್ತರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಸಿಎಂ ಇಬ್ರಾಹಿಂ ಅಲ್ಪಸಂಖ್ಯಾತ ನಾಯಕರನ್ನು ಈ ಸಂದರ್ಭದಲ್ಲಿ ಆಹ್ವಾನ ಮಾಡಿದ್ದಾರೆ ಆಲ್ರೆಡಿ. ಬಟ್ ಈಗ ಸಿಎಂ ಇಬ್ರಾಹಿಂ ದಳದಲ್ಲೇ ಇರ್ತಾರಾ ಅಥವಾ ಪಕ್ಷವನ್ನು ಬಿಡ್ತಾರಾ ಅನ್ನೋದು ಮೂಲ ಪ್ರಶ್ನೆ ಈಗ. ಯಾಕೆಂದರೆ ಅವರಿಗೆ ಮೈತ್ರಿ ಇಷ್ಟ ಇಲ್ಲ. ಡೇವನಿಂದ ಕೂಡ ಹೇಳ್ತಾ ಬರ್ತಾ ಇದ್ದಾರೆ ಕಳೆದ 15 ದಿನಗಳಿಂದ. ನನ್ನ ಒಂದು ಮಾತನ್ನು ಕೇಳಿಲ್ಲ, ಅಭಿಪ್ರಾಯ ಕೇಳಿಲ್ಲ, ಸಲಹೆಗಳನ್ನು ಕೇಳಿಲ್ಲ. ದೆಹಲಿಗೆ ಹೋದರೂ ಏಕಾಏಕಿ ಕುಮಾರಸ್ವಾಮಿಯವರು ದೇವೇಗೌಡರು ಅಷ್ಟೇ ಮಾತುಕತೆ ಆಗಿದ್ದು. ನಾನು ರಾಜ್ಯಾಧ್ಯಕ್ಷ ಅಂತ ಯಾಕಾಗಿದ್ದೀನಿ, ಹಾಗಾಗಿಯೇ ನನ್ನ ನಿರ್ಧಾರ ಅಚಲವಾಗಿರುತ್ತೆ. ತತ್ವ ಸಿದ್ಧಾಂತದ ವಿರುದ್ಧ ನಾನು ರಾಜಕಾರಣ ಮಾಡೋದಿಲ್ಲ. BJP ಜೊತೆ ಮೈತ್ರಿ ಮಾಡಿಕೊಂಡು ನನಗೆ ಇಷ್ಟ ಇಲ್ಲ, ನಾನು ಅವರು ಮನವೊಲಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ಬೋದು ಅಂತ ಹೇಳಿದರು. ಹಾಗಾಗಿಯೇ ಇವತ್ತಿನ ಒಂದು ಸಭೆಯ ಮೇಲೆ ಇಬ್ರಾಹಿಂ ಅವರ ಮುಂದಿನ ನಡೆ ತೀರ್ಮಾನ ಆಗಲಿದೆ. ಮತ್ತಷ್ಟು ಮಾಹಿತಿ ಎಲ್.ಎನ್. ಸ್ವಾಮಿ ನೀಡ್ತಾರೆ. ಎಲ್.ಎನ್. ಸ್ವಾಮಿ, ಇವತ್ತು ಒಂದು ರೀತಿ ನಿರ್ಣಾಯಕ ಅಂತ ಅನ್ನಿಸ್ತಾ ಇದೆ. ಇಬ್ರಾಹಿಂ ಅವರ JDSನಲ್ಲಿ ಇರೋದಾ ಅಥವಾ ಪಕ್ಷ ಬಿಡೋದಾ ಅನ್ನುವಂಥ ವಿಚಾರ. ಬಟ್ ಈಗ ಇವತ್ತಿನ ಸಭೆಯ ಅಭಿಪ್ರಾಯ ಸಲಹೆಗಳ ಮೇರೆಗೆ ತೀರ್ಮಾನ ನಿಂತ್ಕೊಂಡಿದೆಯಾ? ಹಾಗಾದರೆ ಇವತ್ತೇ ನಾವು ನಿರೀಕ್ಷೆ ಮಾಡಬಹುದು ಅವರ ಮುಂದಿನ ನಿರ್ಧಾರ ಏನು ಅಂತ? ಖಂಡಿತ ಪ್ರಭು, ಈಗಾಗಲೇ ಬಿಜೆಪಿ ಜೊತೆ JDS ವರಿಷ್ಠರು ಕೈ ಜೋಡಿಸಿದ ಬೆನ್ನಲ್ಲೇ ಸಾಕಷ್ಟು ಅಸಮಾಧಾನಗಳು ಆಗಿತ್ತು. ಹಾಗೂ ಪಕ್ಷದಲ್ಲೇ ಕೆಲವು ಹಾಲಿ ಶಾಸಕರು ಸೇರಿದಂತೆ ಮಾಜಿ ಶಾಸಕರು ಹಾಗೂ ಅಲ್ಪಸಂಖ್ಯಾತ ನಾಯಕರು ಸಾಕಷ್ಟು ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಜಾತ್ಯಾತೀತ ನಿಲುವಿಗೆ ವಿರೋಧವಾಗಿ ಕೋಮುವಾದಿ ಪಕ್ಷದ ಜೊತೆ ಕೈ ಜೋಡಿಸಿದ್ದಾರೆ ಎಂಬ ವಿಚಾರಕ್ಕೆ ಕೆಲ ಅಲ್ಪಸಂಖ್ಯಾತ ನಾಯಕರು ರಾಜೀನಾಮೆಗೂ ಕೊಟ್ಟಿದ್ದಾರೆ. ಇನ್ನು ಹಲವು ನಾಯಕರು ರಾಜೀನಾಮೆಗೆ ಮುಂದಾಗಿರುತ್ತರು. ಹೀಗಾಗಿ ಇವತ್ತು ಅಸಮಾಧಾನಿತ ನಾಯಕರ ಒಂದು ಸಭೆಯನ್ನ JDS ರಾಜ್ಯಾಧ್ಯಕ್ಷರಾದಂತಹ CM ಇಬ್ರಾಹಿಂ ನೇತೃತ್ವದಲ್ಲಿ ನಡೆಸ್ತಾ ಇರೋಂಥದ್ದು. ಅಂದ್ರೆ ಈಗಾಗಲೇ ರಾಜ್ಯಾದ್ಯಂತ JDS ವಲಯದಲ್ಲೇ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗಿರೋ ಹಿನ್ನೆಲೆಯಲ್ಲಿ ಈ ವಿಚಾರವನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದು, ಮೈತ್ರಿ ಮುಂದುವರಿಸ್ಬೇಕಾ, ಕಾರ್ಯಕರ್ತರ ಅಭಿಪ್ರಾಯ ಏನಿದೆ, ನಾಯಕರ ಅಭಿಪ್ರಾಯ ಏನಿದೆ, ಅವರ ಒಂದಿಷ್ಟು ಜಾತ್ಯತೀತಗಳ ನಿಲುವುಗಳು ಏನಿದೆ ಎಂಬ ವಿಚಾರವಾಗಿ ಇವತ್ತು ಸಿಎಂ ಇಬ್ರಾಹಿಂ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ JDS ಅಧ್ಯಕ್ಷರ ಒಂದು ನಿರ್ಣಾಯಕ ನಡೆ ಯಾವ ಕಡೆ ಇರೋದು ಕೂಡ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇರೋಂಥದ್ದು. ಅಂದ್ರೆ ಈಗಾಗಲೇ ಮೈತ್ರಿಗೆ ಸಂಬಂಧಪಟ್ಟಂತೆ ವರಿಷ್ಠರ ತೀರ್ಮಾನವನ್ನ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿರುವಂಥದ್ದು. ಆದ್ರೆ ಪಕ್ಷದ ಕಾರ್ಯಕರ್ತರಾಗ್ಬೋದು, ನಾಯಕರು, ಶಾಸಕರ ಯಾರ ಅಭಿಪ್ರಾಯವನ್ನು ಪಡೆದ ಇಲ್ಲ, ನನ್ನ ಸಲಹೆಯನ್ನು ಪಡೆದ ಇಲ್ಲ, ನನ್ನ ಜೊತೆ ಕೂಡ ಚರ್ಚೆ ಮಾಡಿಲ್ಲ ಎಂಬ ವಿಚಾರವನ್ನ ಸಿಎಂ ಇಬ್ರಾಹಿಂ ಅವರು ಹೊರಹಾಕಿದ್ರು. ಹಾಗಾಗಿ ಮುಂದಿನ ನಿರ್ಣಯ ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರೊಂದಿಗೆ ಚರ್ಚಿಸಿ ಆಮೇಲೆ ನನ್ನ ತೀರ್ಮಾನವನ್ನು ಪ್ರಕಟಿಸ್ತೀನಿ. ಸಭೆ ಆದ ಬಳಿಕ JDS ವರಿಷ್ಠರಾದಂತಹ ಹಾಗೂ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರನ್ನ ಭೇಟಿ ಮಾಡ್ತೀನಿ. ಭೇಟಿ ಮಾಡಿ ಪಕ್ಷದ ಸಭೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಅವರ ಮುಂದೆ ಇಡ್ತೀನಿ. ಆ ನಂತರ ಅವರು ಯಾವ ನಿಲುವು ತೆಗೆದುಕೊಳ್ತಾರೋ ಅಂತ ಕಾಯ್ದು ನೋಡ್ತೀನಿ, ನನ್ನ ನಿಲುವನ್ನು ಕೂಡ ನಾನು ಪ್ರಕಟಿಸ್ತೀನಿ ಎಂಬ ವಿಚಾರವನ್ನ ಈಗಾಗಲೇ ಹೊರಹಾಕಿರುವಂತದ್ದು. ಒಂದು ಕಡೆ ಈಗಾಗಲೇ ಅವರೇ ಹೇಳಿದಂತೆ ನನಗೆ ಹಲವು ಪಕ್ಷಗಳಿಂದ ಆಫರ್ ಕೂಡ ಇದೆ, ಸಾಕಷ್ಟು ಪಕ್ಷಗಳಿಂದ ನನ್ನನ್ನು ಕರೀತಾ ಇದ್ದಾರೆ. ನಾನು ಇನ್ನೂ ನಮ್ಮ ವರಿಷ್ಠರ ಮೇಲೆ ನಂಬಿಕೆ ಇದೆ, ಮೈತ್ರಿ ಬಗ್ಗೆ ಸಂಬಂಧಪಟ್ಟಂತೆ ಇನ್ನೂ ಅವರ ಬಗ್ಗೆ ನಂಬಿಕೆ ಇದೆ, ಹಾಗಾಗಿ ಕಾದು ನೋಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಸಭೆ ಬಳಿಕ ಯಾವ ರೀತಿ ತಮ್ಮ ನಿರ್ಧಾರವನ್ನ ಪ್ರಕಟಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಪಕ್ಷದಿಂದ ಹೊರಹೋದಂತ ಸಂದರ್ಭದಲ್ಲಿ ಯಾವ ಪಕ್ಷಕ್ಕೆ ಸೇರ್ತಾರೆ ಅನ್ನೋದು ಕೂಡ ಈಗಾಗಲೇ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ವಲಯದಿಂದ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೇ ಚರ್ಚೆ ಆಗಿದೆ. ಸಿಎಂ ಇಬ್ರಾಹಿಂ ಅವರನ್ನ ಪಕ್ಷ ಸೇರ್ಪಡೆಗೆ ಎಂಬ ವಿಚಾರಗಳು ಕಾಂಗ್ರೆಸ್ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಜಾತ್ಯತೀತ ನಿಲುವಿಗೆ ನಾನು ಬದ್ಧನಾಗಿರ್ತೀನಿ. ವರಿಷ್ಠರು ಬಿಜೆಪಿ ಜೊತೆ ಮೈತ್ರಿ ಆಗಿದೆ, ಜಾತ್ಯತೀತ ತತ್ವಗಳು ಹಾಗೂ ಪಕ್ಷದ ತತ್ವಗಳನ್ನ ಬಿಟ್ಟು ಕೊಡ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಇರ್ತೀನಿ ಎಂಬ ವಿಚಾರವನ್ನು ಕೂಡ ಹೇಳಿರುವಂತದ್ದು. ಹಾಗಾಗಿ ಇವತ್ತು ಪಕ್ಷದ ಸಭೆ ಬಳಿಕ, ನಾಯಕರ ಸಭೆ ಬಳಿಕ ಸಿಎಂ ಇಬ್ರಾಹಿಂ ಯಾವ ರೀತಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ, ಪಕ್ಷ ಏನು ಸಭೆಯಲ್ಲಿ ಮೈತ್ರಿಯ ಬಗ್ಗೆ ಯಾವೆಲ್ಲ ಒಂದು ವಿಚಾರಗಳು ಚರ್ಚೆ ಆಗ್ತದೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಪ್ರಭು. ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ಮಾಹಿತಿಗಾಗಿ.